ಆತ್ಮೀಯ ವೀಕ್ಷಕರೇ ತಾವು ನೋಡ್ತಿದ್ದೀರಿ ನಿಮ್ಮ ನೆಚ್ಚಿನ ವಾಹಿನಿ ದೈಜು ಓಲ್ ವರ್ಲ್ಡ್ ಟು ಫೋರ್ ಸೆವೆನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದೇನೆ ಆಗಸ್ಟ್ ಐದರಂದು ಕಳೆದ ಮೂವತ್ತು ವರ್ಷಗಳಿಂದ ಒಂದು ಹೋರಾಟ ಒಂದು ಅಪೇಕ್ಷೆ ಒಂದು ನಿರೀಕ್ಷೆ ಏನಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇದರ ಶಿಲಾನ್ಯಾಸ ನಡೆಯಲಿಕ್ಕಿದೆ ಬೆಳಗ್ಗೆ ಹನ್ನೊಂದುವರೆಗೆ ಈ ನಿಟ್ಟಿನಲ್ಲಿ ಜನ್ಮಭೂಮಿಯ ಟ್ರಸ್ಟ್ನ ಹತ್ತು ಸದಸ್ಯರುಗಳಲ್ಲಿ ಇಡೀ ಭಾರತ ಅಖಂಡ ಭಾರತದ ಹತ್ತು ಟ್ರಸ್ಟಿನ ಹತ್ತು ಸದಸ್ಯರುಗಳಲ್ಲಿ ದಕ್ಷಿಣ ಭಾರತದಿಂದ ಅದು ಕೂಡ ಕರ್ನಾಟಕ ರಾಜ್ಯದಿಂದ ಓರ್ವ ಏಕೈಕ ಸದಸ್ಯ ಅದು ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಪೇಜಾವರ ಮಠದ ಕಿರಿಯ ಅಂತೆ ಪ್ರಸಿದ್ಧಿ ಪಡೆದವರು ಪೇಜಾವರ ಮಠದ ಮೂವತ್ತೈದನೇ ಯತಿ ಅವರು ಇದ್ದಾರೆ ಈ ಶಿಲಾನ್ಯಾಸದ ಬಗ್ಗೆ ರಾಮ ಮಂದಿರದ ಕನಸು ನನಸಾಗುವ ಬಗ್ಗೆ ಅವರ ಅಲ್ಲಿ ಅವರಲ್ಲಿ ನೇರ ಸಂದರ್ಶನ ಮಾಡುತ್ತಾ ಹೆಚ್ಚಿನ ಬೆಳಕನ್ನು ಚೆಲ್ಲಿಕೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸ್ವಾಮೀಜಿಗಳೇ ಕಾರ್ಯಕ್ರಮಕ್ಕೆ ಆರ್ಥಿಕವಾದ ಸ್ವಾಗತವನ್ನು ಬಯಸಿದ್ದೇನೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ ಯಾಕೆಂದರೆ ಇಡೀ ಭಾರತ ಯಾಕೆ ಇಡೀ ವಿಶ್ವವೇ ಒಂದು ಎದುರು ನೋಡ್ತಿರುವಂಥ ಕಾರ್ಯಕ್ರಮ ಮೂವತ್ತು ವರ್ಷಗಳಿಂದ ಚಾಲ್ತಿರಲಿರುವಂಥ ವಿಷಯ ಮಂದಿರ ಅದರ ಶಿಲಾನ್ಯಾಸ ಕಾರ್ಯಕ್ರಮ ಆ ಟ್ರಸ್ಟಿನಲ್ಲಿ ತಾವು ಕೂಡ ಓರ್ವ ಸದಸ್ಯರು ಹೇಗೆ ಅನಿಸ್ತದೆ ಇದೊಂದು ದೊಡ್ಡ ಪುಣ್ಯದ ಕಾರ್ಯದಲ್ಲಿ ಭಾಗಿಯಾಗುವಂತಹ ಮತ್ತಿನ್ನು ದಕ್ಷಿಣ ಭಾರತವನ್ನೇ ಪ್ರತಿನಿಧಿಸುವಂತಹ ಒಂದು ದೊಡ್ಡ ಅವಕಾಶ ಸಿಕ್ಕಿದ್ದಕ್ಕಾಗಿ ಇದು ನಾವು ತುಂಬ ಹೆಮ್ಮೆ ಪಡ್ತೇವೆ ಇಂತಹ ಒಂದು ಭಾಗ್ಯ ಲಭಿಸಿದ್ದು ಅದು ನಮ್ಮ ಗುರುಗಳು ಮಾಡಿರತಕ್ಕಂತಹ ಸೇವೆ ಪ್ರತ್ಯೇಕವಾಗಿ ಹಾಗಾಗಿ ಇದರ ಹಿಂದೆ ಇರತಕ್ಕಂತಹ ಪರಿಪೂರ್ಣ ಶ್ರಮ ಅದು ನಮ್ಮ ಗುರುಗಳದ್ದು ಕೀರ್ತಿ ಶೇಷದಂಥ ಪೇಜವರ ಹಿರಿಯ ಶ್ರೀಗಳವರ ಕನಸಾಗಿತ್ತು ಅವರ ಮಾರ್ಗದರ್ಶನವಾಗಿತ್ತು ಮತ್ತು ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಬೆಂಬಲ ನಗರಿ ಉಡುಪಿಯಿಂದ ಕೃಷ್ಣ ಮಠದಿಂದ ರಾಮನಗರಿ ಅಯೋಧ್ಯೆಗೆ ಕೊಟ್ಟದ್ದು ಈ ಅಯೋಧ್ಯೆಯ ರಾಮನಗರಿಗೂ ಉಡುಪಿಯ ಕೃಷ್ಣನಗರಿಗೂ ಏನಾದರೂ ಸಂಬಂಧ ಉಂಟ ಅಥವಾ ಪೇಜವರ ಹಿರಿಯ ಶ್ರೀಗಳ ಕನಸು ಈ ನಿಟ್ಟಿನಿಂದ ಆಗಿದೆ ಹೀಗಿದೆ ಇತಿಹಾಸದಲ್ಲಿ ನಮ್ಮಲ್ಲಿ ಒಬ್ಬ ದೊಡ್ಡ ಯಥೆಗಳಾಗಿ ಹೋದರು ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರು ಅವರು ಯಾತ್ರೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಪಾಳುಬಿದ್ದ ಗುಡಿಯಲ್ಲಿ ಇದ್ದಂತಹ ಪ್ರಾಣದೇವರನ್ನು ಹಾಗೂ ದೇವರ ಪ್ರತೀಕಗಳನ್ನು ತೆಗೆದುಕೊಂಡು ಬಂದರು ಅದನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪಿಸಿದರು ಅಂತ ಪ್ರತಿ ನಮ್ಮಲ್ಲಿ ಪ್ರತೀತಿ ಇದೆ ಹಾಗಾಗಿ ಈ ನಿಟ್ಟಿನಲ್ಲಿ ಗಮನಿಸಿದರೆ ಅಲ್ಲಿನ ಪ್ರಾಣದೇವರು ನಮ್ಮಲ್ಲಿದ್ದಾರೆ ಉಡುಪಿಯಲ್ಲಿದ್ದಾರೆ ಇನ್ನೊಂದು ವಿಚಾರ ನಾವು ಜಗದ್ಗುರುಗಳಾದ ಮಧ್ವಾಚಾರ್ಯರನ್ನು ಪ್ರಾಣದೇವರ ಮೂರನೆಯ ಅವತಾರ ಅಂತ ನಾವು ಪರಿಗಣಿಸ್ತಾ ಇದ್ದೇವೆ ನಾವೆಲ್ಲರೂ ನಂಬಿದವರು ಹೌದು ಹನುಮಂತನೇ ಮತ್ತೆ ಪುನಃ ಮಧ್ವಾಚಾರ್ಯರಾಗಿ ಬಂದಿದ್ದಾರೆ ಶ್ರೀರಾಮಚಂದ್ರನ ಆ ಅವತಾರ ಕಾರ್ಯದಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದವರು ಪ್ರಾಣದೇವರು ಹನುಮಂತ ಅವರದ್ದೇ ತೃತೀಯಾವತಾರ ಮಧ್ವಾಚಾರ್ಯರು ಹೀಗೆ ಗಮನಿಸಿದಾಗ ಅಯೋಧ್ಯೆಗೂ ನಮ್ಮ ಉಡುಪಿಗೂ ನಿಕಟ ಸಂಬಂಧ ಇದೆ ಮತ್ತು ಇನ್ನು ಇವತ್ತು ನಡೀತಾ ಇರುವಂತಹ ಏನು ಭೂಮಿಪೂಜನ ಕಾರ್ಯ ಇದೆ ಇದರ ಹಿನ್ನೆಲೆಯಲ್ಲಿ ಎರಡು ಪ್ರಮುಖ ತೀರ್ಮಾನಗಳು ನಡೆದದ್ದು ಅದು ಉಡುಪಿಯಲ್ಲಿ ಉಡುಪಿಯಲ್ಲಿ ಹಾಗಾಗಿ ಒಂದು ಹಿಂದೆ ಏನಾಗಿತ್ತು ಆ ಮಂದಿರ ಬೀಗ ಮುದ್ರೆಯಲ್ಲಿತ್ತು ಭಕ್ತರಿಗೆ ದರ್ಶನಾವಕಾಶ ಇರಲಿಲ್ಲ ಪೂಜೆಯಂತೂ ಇಲ್ಲೇ ಇಲ್ಲ ನಮ್ಮ ಗುರುಗಳು ತಮ್ಮ ಪೂರ್ವ ಪರ್ಯಾಯ ಅವಧಿಯಲ್ಲಿ ಧರ್ಮ ಸಂಸತ್ತನ್ನು ನಡೆಸಿ ಹಕ್ಕೊತ್ತಾಯವನ್ನು ತೀರ್ಮಾನ ಕೈಗೊಂಡು ಹಕ್ಕೊತ್ತಾಯವನ್ನು ಮಾಡಿದರೂ ಸರ್ಕಾರಕ್ಕೆ ಆ ಬಾಗಿಲ ಮುದ್ರೆಯನ್ನು ತೆರೀಬೇಕು ಹಾಗೂ ಭಕ್ತರಿಗೆಲ್ಲ ದರ್ಶ ಅವಕಾಶ ಪೂಜೆ ಅವಕಾಶ ಕೊಡಬೇಕು ಪೂಜೆ ನಡೆಯಬೇಕು ಅಂತ ಹೇಳಿಕೊಂಡು ಆ ನಿರ್ಣಯ ಅದು ಕಾರ್ಯಕಾರಿಯಾಯಿತು ಕಳೆದ ಪರ್ಯಾಯದಲ್ಲಿ ಧರ್ಮಸಂಸ್ಥತ್ತನ್ನು ಕೈಗೊಂಡಂತಹ ಇನ್ನೊಂದು ತೀರ್ಮಾನ ಕೂಡಲೇ ಆ ಭೂಮಿಯನ್ನು ಹಿಂದುಗಳಿಗೆ ಹಸ್ತಾಂತರಿಸಬೇಕು ಅಲ್ಲಿ ರಾಮಮಂದಿರದ ಕಾರ್ಯ ಕೂಡಲೇ ನಡೆಯಬೇಕು ಅಂತ ಹೇಳಿಕೊಂಡು ಅದು ಕೂಡ ರಾಮದೇವರ ಅನುಗ್ರಹದಿಂದ ಕೃಷ್ಣದೇವರ ಅನುಗ್ರಹದಿಂದ ಕೂಡಲೇ ಕಾರ್ಯಕಾರಿ ಆಯಿತು ಹೀಗೆ ಇವತ್ತು ನಡೀತಾ ಇರುವಂತಹ ಭೂಮಿ ಪೂಜನೆಯ ಹಿನ್ನೆಲೆಯಲ್ಲಿ ಎರಡು ಪ್ರಮುಖವಾದ ತೀರ್ಮಾನಗಳು ಅದು ಆ ತೀರ್ಮಾನ ಕೈಗೊಂಡದ್ದು ನಮ್ಮ ಉಡುಪಿ ಕ್ಷೇತ್ರದಲ್ಲಿ ಹೀಗಾಗಿ ಅಯೋಧ್ಯೆಗೂ ನಮ್ಮ ಉಡುಪಿಗೂ ವಿಶೇಷವಾದಂತಹ ನಂಟು ಇದೆ ರಾಮ ಅಲ್ಲ ಕೃಷ್ಣ ಬೇರೆ ಅಲ್ಲ ಹರೇ ರಾಮ ಹರೇ ರಾಮ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಂತ ನಾವು ನಿತ್ಯ ಪಠಿಸ್ತಾ ಇರುವಂತಹ ಮಂತ್ರ ಹಾಗಾಗಿ ರಾಮನ ಸೇವೆಯನ್ನು ಕೃಷ್ಣ ರಾಮನ ಆ ಸೇವೆಗೆ ಇಲ್ಲಿ ಕೃಷ್ಣ ನಮಗೆ ಅಂತಹ ಪ್ರೇರಣೆ ನೀಡಿ ಆ ಕಾರ್ಯವನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಸರಿ ರಾಮಾಯಣ ಕಾಲಕ್ಕೆ ನಾವು ಹಿಂದಿರುಗಿದ್ರೆ ಶ್ರೀರಾಮಚಂದ್ರ ಸೀತೆಯನ್ನು ಹುಡುಕುತ್ತ ವನವಾಸದ ಕಾಲದಲ್ಲಿ ಬರುವಾಗ ರಾಮಾಯಣದಲ್ಲಿ ಕುಂತಲ ದೇಶ ಎಂಬ ಒಂದು ಶಬ್ದ ಬರುತ್ತೆ ಕುಂತಲ ದೇಶ ಅಂದರೆ ಕರ್ನಾಟಕ ನಾಡು ಅಂತ ಹೇಳಿ ಆಯಿತು ಮಹಾಭಾರತಕ್ಕೆ ನಾವು ಬಂದರೆ ರಾಮನ ಅವತಾರನೇ ಕೃಷ್ಣ ಅಂತೇಳಿ ಹೇಳಿಕೊಳ್ಳುವಂಥದ್ದಿದೆ ಒಟ್ಟಿನಲ್ಲಿ ಕರ್ನಾಟಕ ಉಡುಪಿ ಮತ್ತು ಅಯೋಧ್ಯೆಗೆ ನಿಕಟವಾದಂತಹ ಸಂಬಂಧಗಳನ್ನು ನಾವು ಕಲ್ಪಿಸಿಕೊಳ್ಳಬಹುದು ಅಂತ ಹೇಳಿ ಸ್ವಾಮಿಗಳೇ ನಿಮ್ಮ ಗುರುಗಳು ಸಾಕಷ್ಟು ಬಾರಿ ತಾವು ನೆನಪು ಮಾಡಿಕೊಂಡ್ರಿ ತಮ್ಮ ಗುರುಗಳು ಇವತ್ತು ಇವತ್ತಿದ್ದರೆ ಅದೆಷ್ಟು ಪಡ್ತಿದ್ರು ಶತಶತಮಾನಗಳ ಸಂಕಲ್ಪ ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಶ್ರದ್ಧಾವಂತರ ಕನಸು ಅದು ಹೀಗೆ ಸಾಕಾರಗೊಳ್ತಾ ಇದೆ ಅಂತಂದರೆ ಪ್ರಾಯಶಃ ಅವರಿಗೆ ಆಗ್ತಾ ಇರುವಂತಹ ಆಗಿರಬಹುದಾಗಿದ್ದಂತಹ ಸಂತೋಷ ಅಷ್ಟಿಷ್ಟಲ್ಲ ಪ್ರಾಯ ಆ ಭೂಮಿಯನ್ನೇನು ಸರ್ಕಾರ ಹಸ್ತಾಂತರಿಸಿತು ಅದರಿಂದಲೇ ಅವರು ಪ್ರಾಯಶಃ ಅಷ್ಟು ಸಂತೋಷಪಟ್ಟಿದ್ರು ಆ ಸಂತೋಷವನ್ನೇ ತುಂಬಿಕೊಳ್ಳೋಕೆ ಅವರಲ್ಲಿ ಒಳಗೆ ಪ್ರಾಯಶಃ ಜಾಗ ಇರಲಿಲ್ಲ ಕಾಣತ್ತೆ ಅವರು ಹರಿಪದವನ್ನು ಸೇರಿದ್ದಾರೆ ಹಾಗಿರುವಾಗ ಈ ಸಂದರ್ಭದಲ್ಲೂ ಅವರು ಪಾಲ್ಗೊಳ್ತಾ ಇದ್ದರೆ ಇನ್ನಷ್ಟು ಸಂತೋಷ ಪಡ್ತಾ ಹೌದು ಬಹುಶಃ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚುನಾವಣಾ ಪ್ರಚಾರದಲ್ಲಿ ಹೇಳಿದಂತಹ ಮಾತು ಇನ್ನು ಯಾವುದೇ ಚುನಾವಣೆಯಲ್ಲಿ ರಾಮ ಮಂದಿರದ ಪ್ರಸ್ತಾಪ ಬರುವುದಿಲ್ಲ ನಮ್ಮ ಅವಧಿಯಲ್ಲಿ ನಮ್ಮ ಸರ್ಕಾರ ನಮ್ಮ ಅಸ್ತಿತ್ವಕ್ಕೆ ಬಂದರೆ ನಮ್ಮ ಅವಧಿಯಲ್ಲಿ ರಾಮ ಮಂದಿರವನ್ನು ಪೂರ್ಣಗೊಳಿಸ್ತೇವೆ ಅಂತೇಳಿ ಅವರು ಕೊಟ್ಟ ಮಾತಿನಂತೆ ಎರಡನೇ ಅವಧಿಯಲ್ಲಿ ರಾಮ ಮಂದಿರಕ್ಕೆ ಚಾಲನೆ ಸಿಕ್ಕಿದೆ ಮತ್ತು ಅವರು ಶಿಲಾನ್ಯಾಸವನ್ನು ಮಾಡಲಿಕ್ಕಿದ್ದಾರೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ರಾಮ ಮಂದಿರ ಕನಸು ಪೂರ್ಣವಾಗಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿ ನಂಬ್ತೀರಾ ನೀವು ಖಂಡಿತವಾಗಿ ಅವರ ಇದ್ದಿರಬಹುದು ನಾವು ಅದನ್ನೂ ಗಮನಿಸ್ತಾ ಇದ್ದೇವೆ ಜೊತೆಗೆ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರತಕ್ಕಂಥ ತೀರ್ಪು ಇದು ನೇರವಾಗಿ ಸರ್ಕಾರ ಎತ್ತಿಕೊಟ್ಟದ್ದಲ್ಲ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನೀಡಿ ಕೊಟ್ಟಿರುವಂತಹದ್ದು ಅದು ಇವರ ಶ್ರೀಮತ ಮಾನ್ಯ ನರೇಂದ್ರ ಮೋದಿಯವರ ಕಾಲದಲ್ಲಿ ಆಯಿತು ಅಂತಂದರೆ ಅದು ಕಾಕತಾಳಿಯೋ ಇದ್ದಿರಬಹುದು ಅಥವಾ ಸರ್ವೋಚ್ಚ ನ್ಯಾಯಾಲಯ ಇಂತಹ ಒಂದು ತೀರ್ಮಾನ ಕೊಡೋದಕ್ಕೆ ಏನಾದರೂ ಅಡೆತಡೆಗಳಿದ್ದಲ್ಲಿ ಆ ಅಡೆತಡೆಗಳ ತಡೆಗಳನ್ನು ಇವರು ನಿವಾರಿಸಿದರು ಆದ್ದರಿಂದ ಸರ್ವೋಚ್ಚ ನ್ಯಾಯಾಲಯದನ್ನು ಕೊಡೋದು ತೀರ್ಮಾನ ಕೊಡೋದು ಸುಲಭ ಆಯಿತು ಅಂತ ನಾವು ತೀರ್ಮಾನಿಸಿದವ್ರು ಸರಿ ಅಂದರೆ ಮೂವತ್ತು ವರ್ಷಗಳ ಸಾವಿರದ ಒಂಬೈನೂರ ತೊಂಬತ್ತರಿಂದ ಇಲ್ಲಿಯವರೆಗೆ ಅವಿರತ ಹೋರಾಟ ನಡೆದಿದೆ ಅನೇಕ ತಕರಾರುಗಳು ಇದ್ದು ಕೊನೆಯ ಕ್ಷಣದಲ್ಲಿ ನರೇಂದ್ರ ಮೋದಿಯ ಕಾಲದಲ್ಲಿ ಅದು ಎಲ್ಲವೂ ಕೂಡ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ಕೈ ಎತ್ತಿಕೊಂಡಿದೆ ಈ ಈ ನಿಟ್ಟಿನಲ್ಲಿ ನನ್ನ ಪ್ರಶ್ನೆ ನಾವು ಸಾವಿರದ ಒಂಬೈನೂರ ತೊಂಬತ್ತಕ್ಕೆ ಹಿಂದಕ್ಕೆ ಹೋದರೆ ಸ್ವಾಮೀಜಿಗಳೇ ಮಂದಿರ ಅಂತೇಳಿ ರಾಮ ಮಂದಿರ ಇವತ್ತಿ ಕೂಡ ರಾಮ ಮಂದಿರವಾಗಿ ಉಳಿದರೆ ಮಂದಿರ ಅಂದರೆ ಸಣ್ಣದು ಒಂದು ಇದು ಸಾಧಾರಣ ಒಂದು ನೂರು ಕೋಟಿ ಮೇಲ್ಪಟ್ಟಿನ ಒಂದು ಪ್ರಾಜೆಕ್ಟ್ ಅಂತ ಹೇಳುವಾಗ ಹೆಸರು ಇನ್ನೂ ಕೂಡ ರಾಮ ಮಂದಿರವೇ ಇದೆ ಯಾಕೆ ಹೀಗೆ ಮಂದಿರ ಅನ್ನೋ ಶಬ್ದಕ್ಕೆ ಇಂತಹ ಸೀಮೆ ಅಂತ ಹೇಳಿಕೊಂಡು ನಾವು ಕಲ್ಪಿಸ್ಕೊಳ್ಬೇಕಾದಿಲ್ಲ ಭವ್ಯ ಮಂದಿರವೂ ಆಗಬಹುದು ಸಣ್ಣ ಮಂದಿರವೂ ಆಗಬಹುದು ಇಷ್ಟೇ ಅಂತ ಹೇಳಿರಾಮಚಂದ್ರನ ಜನ್ಮಭೂಮಿಯಲ್ಲಿ ಮಂದಿರದ ನಿರ್ಮಾಣ ಆಗಬೇಕು ಅನ್ನತಕ್ಕಂಥದ್ದೇ ಆಶೆ ಇದ್ದದ್ದು ಮಂದಿರದ ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ಆ ಹೆಸರಿನ ಬಗ್ಗೆ ದೊಡ್ಡ ವಿವಾದ ನಮಗೇನು ಅನಿಸ್ತಾ ಇಲ್ಲ ಅನಿಸ್ತಾ ಇಲ್ಲ ಅನಿಸ್ತಾ ಇಲ್ಲ ರಾಮ ಜನ್ಮಭೂಮಿ ಇದ್ದದ್ದು ಅಯೋಧ್ಯೆಯಲ್ಲಿ ಅಯೋಧ್ಯೆಯಲ್ಲಿಯೇ ರಾಮ ಹುಟ್ಟಿದ್ದು ಅಂತ ಹೇಳಿ ಪುರಾಣ ಹೇಳುತ್ತೆ ಚರಿತ್ರೆ ಹೇಳುತ್ತೆ ತಲಂತಲೆಯಂತ್ರದಲ್ಲಿ ನಂಬಿಕೊಂಡು ಬಂದಂಥ ಸತ್ಯ ಭಾರತದ ಪಕ್ಕದ ದೇಶ ನೇಪಾಳ ಅಲ್ಲಿನ ಕೆಲವು ರಾಜಕಾರಣಿಗಳು ಹೇಳ್ತಿದ್ದಾರೆ ರಾಮ ನಮ್ಮ ಭೂಮಿಯಲ್ಲಿ ಹುಟ್ಟಿದ್ದು ಅಂತೇಳಿ ಒಂದು ಹೊಸ ವಿವಾದವನ್ನು ಸೃಷ್ಟಿಸಲಿಕ್ಕೆ ನೋಡ್ತಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ಯಾರಿಗೂ ಅಂತಹ ಹಕ್ಕಿದೆ ನಮ್ಮನೇಲಿ ಹುಟ್ಟಿದ ಅಂದರೆ ನಾನು ನಾನು ಹೇಳಬಹುದು ನೀವೂ ಹೇಳಬಹುದು ನಮಗೆ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಅಂದ್ಮೇಲೆ ನಾವು ಅದರ ಬಗ್ಗೆ ಮತ್ತೆ ತಲೆ ತಲೆಕಡೆಸಿಕೊಳ್ಳುವಂತಹ ಪ್ರಮೇಯ ಇಲ್ಲ ಸರ್ವೋಚ್ಚ ನ್ಯಾಯಾಲಯ ನಮಗೇನು ಮಾರ್ಗದರ್ಶನ ಮಾಡಿದೆ ಅದರಂತೆ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಸರಿ ಹೇಗಿದೆ ರಾಮಮಂದಿರ ಮೂವತ್ತು ವರ್ಷಗಳ ಹಿಂದೆ ತಾವು ಕಂಡಂಥ ಕನಸು ಅದೇ ರೀತಿಯಲ್ಲಿದೆಯಾ ಅಥವಾ ಅದು ಭವ್ಯವಾಗಿ ಮುಂದುವರಿತದ ಹೇಗಿರಬಹುದು ರಾಮಮಂದಿರ ಹಿಂದೊಮ್ಮೆ ರಾಮಮಂದಿರದ ಕಲ್ಪನೆಯನ್ನು ಕಂಡಿರತಕ್ಕಂತಹ ಭಕ್ತರು ಮಂದಿರ ಹೀಗಿರಬೇಕು ಅಂತ ಬಯಸಿ ಬೇಕಾಗಿರತಕ್ಕಂತಹ ಸಿದ್ಧತೆಗಳನ್ನು ಕೂಡ ತುಂಬ ಮಾಡಿದರು ಹೌದು ಇವತ್ತು ಅದಕ್ಕೆ ಇನ್ನು ಸ್ವಲ್ಪ ಮಾರ್ಪಾಡನ್ನು ತಂದು ಅದನ್ನು ಹಾಗೆ ಉಳಿಸಿಕೊಂಡು ಅದಕ್ಕೆ ಸ್ವಲ್ಪ ಹೆಚ್ಚಿನ ಸೇರ್ಪಡೆಗೊಳಿಸಿ ಕಾಲಕ್ಕೆ ತಂದಿರ ಮಂದಿರ ಇನ್ನು ಸ್ವಲ್ಪ ಭವ್ಯವಾಗಿ ನಡೀತಾ ಇದೆ ಸರಿ ಈ ಬಹುಶಃ ನಮ್ಮ ಉಡುಪಿಗೆ ರಾಮ ಮಂದಿರದ ಕನಸಾಗಬಹುದು ಅಥವಾ ಬಿ ಜೆ ಪಿ ಪಕ್ಷದ ಒಂದು ಏನು ಹೇಳ್ತಾರೆ ಇಂಟ್ರಡಕ್ಷನ್ ಆಗ್ಬೋದು ಅದು ಮಾನ್ಯ ಎಲ್ ಕೆ ಅವರು ರಥಯಾತ್ರೆಯ ಮೂಲಕ ಉಡುಪಿಯಿಂದ ಆರಂಭಿಸಿದರು ಅವರೊಟ್ಟಿಗೆ ಹೋರಾಡಿದವರು ಅವಿರತ ಭಾಷಣಗಳನ್ನು ದೇಶದ ಉದ್ದಗಲಕ್ಕೂ ಮಾಡಿದವರು ಪ್ರವೀಣ್ ಭಾಯಿ ತೊಗಡಿಯರು ಈ ಉರಿಯೊಬ್ಬರೂ ಕೂಡ ಈಗ ಈ ರಾಮ ಮಂದಿರದ ಟ್ರಸ್ಟಲ್ನಲ್ಲಾಗಲಿ ಅಥವಾ ಯಾವುದೇ ಒಂದು ವಿಚಾರದಲ್ಲಿ ಆಗಲಿ ಅವರ ಹೆಸರು ಕಂಡು ಬರ್ತಾ ಇಲ್ಲ ಹೀಗೆ ಯಾಕೆ ಅದು ನಾವುದರಲ್ಲಿ ಒಂದೇ ಪ್ರವೇಶಿಸುವುದಿಲ್ಲ ನಮ್ಮನ್ನು ಆ ಟ್ರಸ್ಟಿಗೆ ಟ್ರಸ್ಟ್ನಲ್ಲಿ ಸದಸ್ಯರನ್ನಾಗಿ ನಮ್ಮನ್ನು ಆಹ್ವಾನಿಸಿದ್ದಾರೆ ಹಾಗೂ ನಮಗಿಂತ ಒಂದು ಜವಾಬ್ದಾರಿಯನ್ನು ನೀಡಿದ್ದಾರೆ ಆ ಜವಾಬ್ದಾರಿ ನಿರ್ವಹಿಸೋದಷ್ಟೇ ನಮ್ಮ ಜವಾಬ್ದಾರಿ ಸರಿ ಅದಕ್ಕಿಂತ ಹೊರಗೆ ನಾವು ಮಾತಾಡಲಿಕ್ಕೆ ನಾವು ಬಯಸುದೇವೆ ಸರಿ ಈಗ ತಾವು ಟ್ರಸ್ಟ್ನಲ್ಲಿದ್ದೀರಿ ಅಂತ ಹೇಳಿ ಗೊತ್ತಾಯಿತು ಇಡೀ ಉಡುಪಿಗೆ ಯಾಕೆ ಇಡೀ ಕೋ ಕರಾವಳಿಗೆ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಚಾರ ತಾವು ಯಾವಾಗ ಟ್ರಸ್ಟ್ನಲ್ಲಿದ್ದೀರಿ ಅಂತ ಹೇಳಿ ತಮಗೆ ತಿಳಿಯಿತು ತದನಂತರ ತಾವು ಅಯೋಧ್ಯೆಗೆ ಪ್ರಯಾಣವನ್ನು ಎಲ್ಲಿಯಾದರೂ ಬೆಳೆಸಿದ್ದೀರಾ ತಾವು ಕಾಲ್ನಡಿಗೆಯಲ್ಲಿ ನಮ್ಮ ದೇಶವನ್ನು ಸುತ್ತಿದವರು ಅಥವಾ ಪ್ರತೀತಿಯನ್ನು ಇಟ್ಟುಕೊಳ್ಳುವವರು ಎಲ್ಲಿಯಾದರೂ ಟ್ರಸ್ಟಿನಲ್ಲಿ ಸೇರಿದ ಮೇಲೆ ಅಯೋಧ್ಯೆಗೆ ಭೇಟಿ ಕೊಟ್ಟದ್ದುಂಟ ಸ್ವಾಮೀಜಿ ಆಮೇಲೆ ಕೊಡೋದು ಸಾಧ್ಯ ಆಗಿಲ್ಲ ಹೋಗಬೇಕಿತ್ತು ಆದರೆ ಈ ಕೋವಿಡ್ ನೈನ್ಟೀನ್ ಏನಿದೆ ಇದರ ಪ್ರಭಾವದಿಂದಾಗಿ ಎಲ್ಲೂ ಸಂಚಾರ ಮಾಡೋದು ಸಾಧ್ಯ ಆಗಿಲ್ಲ ಅದಲ್ಲಿಗೆ ಉಳೀತು ಹೋಗೋದು ಸಾಧ್ಯ ಆಗಿಲ್ಲ ಈಗ ರಾಮ ಮಂದಿರ ಅಂತ ಹೇಳುವಾಗ ರಾಮನಿಗೆ ಮಾತ್ರ ಮಂದಿರವೋ ಅಥವಾ ರಾಮನೊಂದಿಗೆ ಲಕ್ಷ್ಮಣ ಭರತ ಶತ್ರುಘ್ನ ಅವರ ಧರ್ಮಪತ್ನಿಯಾದಂಥ ಸೀತೆ ಇವರಿಗೇನಾದರೂ ಮಂದಿರ ಕಟ್ಟುವಂಥ ಯೋಚನೆ ಇದೆ ಯಾಕೆಂದರೆ ಮೊದಲು ಎರಡು ಗೋಪುರದ ವಿಚಾರವಾಗಿತ್ತು ಪೇಜಾವರ ಮಠದಲ್ಲಿ ಅದರೊಂದು ದೊಡ್ಡ ಚಿತ್ರ ಇದೆ ಈಗ ಅದಕ್ಕೆ ಹೇಳ್ತಾರೆ ಇಲ್ಲ ಐದು ಗೊಮ್ಮಟಗಳು ಬರ್ತವೆ ಮೂರು ಅಂತಸ್ತು ಬರ್ತದೆ ಅಂತ ಹೇಳ್ತಾರೆ ಅಂದರೆ ನಮ್ಮ ವೀಕ್ಷರ ಪರವಾಗಿ ವೀಕ್ಷಕರ ಪರವಾಗಿ ಕೇಳ್ತಿರುವಂಥ ಪ್ರಶ್ನೆ ಇದು ಎಲ್ಲರಿಗೂ ಗುಡಿ ಅದರಲ್ಲಿ ಇರ್ತದ ರಾಮ ಮಂದಿರದಲ್ಲಿ ಶ್ರೀರಾಮ ಅಂತಂದು ಹೇಳಿದರೆ ಅವನು ಒಬ್ಬನೇ ಅಲ್ಲ ಅವನು ಎಲ್ಲರೂ ಒಟ್ಟಿಗೆ ಇರುವಂತಹದ್ದು ಹಾಗೆ ಎಲ್ಲರಿಗೂ ಮಂದಿರ ಇರುತ್ತೆ ಮತ್ತಿನ್ನು ಆವಾಗಿನ ಕಾಲದಲ್ಲಿ ಏನಿಲ್ಲ ಅಲ್ಲಿ ಸುತ್ತಮುತ್ತಲು ಶಾಶ್ವತವಾದ ಗುಡಿಗಳೇನಿದ್ವು ಆ ಗುಡಿಗಳು ಕೂಡ ಮತ್ತೆ ಪುನಃ ಆಯ ಸ್ಥಾನದಲ್ಲೇ ಅವುಗಳ ನಿರ್ಮಾಣ ಆಗುತ್ತೆ ಹ್ಞೂ ಹ್ಞೂ ಮೂವತ್ತು ವರ್ಷಗಳ ಹಿಂದಕ್ಕೆ ಹೋದರೆ ಹೊರ ಹೊರದೇಶದಲ್ಲೂ ಕೂಡ ಶ್ರೀರಾಮ ಅಂತ ಬರೆದಂಥ ಇಟ್ಟಿಗೆಗಳು ಅಲ್ಲಿಗೆ ಹೋಗಿದ್ದವು ಅಥವಾ ಅದರ ಸಂಗ್ರಹ ಯುವತಿ ಕೂಡ ಅಲ್ಲಿ ಇದೆ ಅದರ ಬಳಕೆ ಏನಾದರೂ ಆಗುತ್ತಾ ಕರಸೇವಕರು ಮಾಡಿದಂಥ ಸೇವೆ ಅದನ್ನು ನೆನಪಿಸ್ಕೊಳ್ಳುತ್ತಾ ಅದರನ್ನು ಬಳಕೆಯಲ್ಲಿ ಅಂತ ಹೇಳಿ ಅವಶ್ಯವಾಗಿ ಆಗುವ ಸ ಆಗಬಹುದು ಒಂದು ಏನು ಅಂತಂದರೆ ಆ ಆವತ್ತು ಆರಿಸಿಕೊಂಡಂತಹ ಇಟ್ಟಿಗೆಗಳ ಸಾಮರ್ಥ್ಯ ಏನಿದೆ ಅದರ ಮೇಲೆ ಅವಲಂಬಿತವಾಗಿದೆ ಆ ಸಾಮರ್ಥ್ಯವನ್ನು ಗಮನಿಸಿಕೊಂಡು ಅದನ್ನು ಬೇಕೋ ಹಾಗೆ ಉಪಯೋಗ ಮಾಡೋದೊಂದು ಸತ್ಯ ಅದನ್ನು ಏನು ನಿರ್ಲಕ್ಷ್ಯ ಮಾಡಿಯಲ್ಲೋ ಎಸೆಯುವುದಿಲ್ಲ ಅಂತೂ ಆ ಜಾಗದಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳಿಗೆ ಅದು ಉಪಯೋಗವಾಗುತ್ತೆ ದೇಶ ಏಕೆ ಪ್ರಪಂಚದಲ್ಲಿ ಕೋವಿಡ್ ನೈನ್ಟೀನ್ ಮಹಾಮಾರಿಯ ದಾಳಿ ಇದೆ ಅದಕ್ಕೆ ಇನ್ನೂ ಕೂಡ ಚಿಕಿತ್ಸೆ ನಾವು ಫಲದಾಯಕವಾಗಿ ಅಥವಾ ಆಶಾದಾಯಕವಾಗಿ ಕಂಡು ಹಿಡಿಯಲಿಲ್ಲ ಅದರ ಏನಿದೆ ಇದು ಏನಿದೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಇಂಥ ಸಂದರ್ಭದಲ್ಲಿ ಈ ಶಿಲಾನ್ಯಾಸ ಕಾರ್ಯಕ್ರಮ ಅದನ್ನು ಬಹುಶಃ ಎಲ್ಲಿಯಾದರೂ ಪಂಚಾಂಗದಲ್ಲಿ ಆ ದಿನ ನಿಗದಿಗೊಳಿಸಲಾಗಿದೆ ಆ ದಿನ ದಿನಾಂಕ ಮತ್ತು ಸಮಯ ಹನ್ನೊಂದುವರೆಯಿಂದ ಹನ್ನೆರಡುವರೆ ಒಳಗೆ ಅಂಥೇಳಿ ಅಥವಾ ಇದು ತಾರಾತಾರಿಯ ತಯಾರಿಯ ಅಥವಾ ಹಿಂದೆ ನಿಗದಿಪಡಿಸಿದಂಥ ವೇಳೆಗೆ ಇದು ಆಗುತ್ತಾ ಭೂಮಿ ಪೂಜನಾ ಕಾರ್ಯ ಯಾವತ್ತೋ ಆಗಿಬಿಡಬೇಕಾಗಿದ್ದದ್ದು ಆದರೆ ಈ ನಿಮಿತ್ತ ಈಗ ತಾನೇ ಉಲ್ಲೇಖಿಸಿದಂತೆ ಆ ಕೋವಿಡ್ ನೈನ್ಟೀನ್ ಏನಿದೆ ಅದರ ಆ ಹಾವಳಿಯಿಂದಾಗಿ ಅದು ಮುಂದೆ ಹೋಗಿದೆ ಇವಾಗ ಉತ್ತಮವಾಗಿರತಕ್ಕಂತಹ ದಿನಾಂಕವೊಂದನ್ನು ನಿಶ್ಚಯ ಮಾಡಿದ್ದಾರೆ ಹಾಗಾಗಿ ಬಹಳ ತರಾತುರಿಯ ನಿರ್ಣಯ ಏನೂ ಅಲ್ಲ ಸಾಕಷ್ಟು ಸಮಯ ತೆಗೆದುಕೊಂಡೇ ಅದನ್ನು ಎಲ್ಲರಿಗೂ ಅನುಕೂಲವಾಗುವಂತಹ ದಿವಸಗಳನ್ನು ಹುಡುಕಿಕೊಂಡು ಮಾಡಿದ್ದಾರೆ ಇಷ್ಟು ದೊಡ್ಡ ಕೆಲಸ ಆಗ್ತಾ ಇರುವಾಗ ನಾವು ಫಲಗೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗೆ ಅಂತ ಹೇಳಿಕೊಂಡಿದ್ದು ಎಲ್ಲರನ್ನು ಕಲೆ ಹಾಕಿ ಮಾಡೋದು ಅಂತ ಹೇಳಿದರೆ ಆಗ ಹೋಗುವಂಥದ್ದಲ್ಲ ಅದನ್ನು ನಾವು ಸಂಭಾಳಿಸಿಕೊಳ್ಬೇಕು ಉತ್ತಮ ದಿವಸವನ್ನು ಆಯ್ಕೆ ಮಾಡಿಯೇ ಅಲ್ಲಿ ಆ ಭೂಮಿ ಪೂಜನ ಕಾರ್ಯ ಇವತ್ತು ಪ್ರಾರಂಭ ಆಗಿದೆ ದೇಶದ ಪ್ರಧಾನಿ ಎಲ್ಲರ ಪರವಾಗಿ ಅಲ್ಲಿ ಶಿಲಾನ್ಯಾಸವನ್ನು ಮಾಡ್ತಾರೆ ಅವರೊಟ್ಟಿಗೆ ಯಾರೆಲ್ಲ ಇರಬಹುದು ಟ್ರಸ್ಟಿನವರು ತಾವು ಹೇಳ್ತೀರಿ ಕೋವಿಡ್ ನೈನ್ಟೀನ್ನ ಪ್ರಕರಣದಿಂದ ತಾವು ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯವಾಗುತ್ತಿಲ್ಲ ಅದಕ್ಕಿಂತಲೂ ಈ ನಮ್ಮ ಚಾತುಮಾಸಿತ್ಯ ವ್ರತ ಹಾಂ ಚಾತುಮಾಸ್ಯದ ವ್ರತ ನಿತ್ತವಾಗ ನಾವು ಹೋಗೋದು ಸಾಧ್ಯ ಆಗ್ತಾ ಇಲ್ಲ ಹಾಂ ಯಾರೆಲ್ಲ ಇರಬಹುದು ಅಂತ ಹೇಳಿ ಸುಮಾರು ಒಂದು ಮೂವತ್ತ್ನಾಲ್ಕು ಧರ್ಮಪೀಠಾಧಿಪತಿಗಳು ಪೀಠಾಧಿಪತಿಗಳು ಪೀಠಗಳಿದ್ದಾವೆ ಅಲ್ಲಿನ ಪ್ರಮುಖರೆಲ್ಲ ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಪ್ರತಿನಿಧಿಗಳಾಗಿ ಕೋವಿಡ್ ನೈನ್ಟೀನ್ನಲ್ಲಿ ಸಾಮಾಜಿಕ ಅಂತರ ಅದೆಲ್ಲ ಇದೆ ಈ ಸಂದರ್ಭದಲ್ಲಿ ಯಾರು ಒಟ್ಟಿಗೆ ಸೇರಿಕೊಳ್ಳಬಹುದು ಈಗ ನಮ್ಮ ಉಡುಪಿಯಲ್ಲಿ ಯಾವಾಗ ನಾಗರ ಪಂಚಮಿ ಆಗುತ್ತೋ ಅವತ್ತಿನಿಂದ ಹಬ್ಬ ಹರಿದಿನಗಳೆಲ್ಲ ಪ್ರಾರಂಭವಾಗ್ತವೆ ಜ ಜನರು ಸೇರಿಕೊಳ್ಳಬಾರದು ಅಂತ ಹೇಳಿ ಒಂದು ಸರ್ಕಾರ ಹೇಳುತ್ತೆ ಅಥವಾ ವೈದ್ಯಕೀಯ ಆರೋಗ್ಯ ಇಲಾಖೆಯು ಕೂಡ ಹೇಳುತ್ತೆ ಎಲ್ಲ ಪೂಜೆಗಳು ಅಥವಾ ಶಿಲಾನ್ಯಾಸದ ಕಾರ್ಯಕ್ರಮ ಯಥಾಪ್ರಕಾರವಾಗಿ ತಮ್ಮ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರವಾಗಿಯೇ ನಡೆಯುತ್ತಾ ಅಥವಾ ಸಾಂಕೇತಿಕವಾಗಿ ನಡೆಯುತ್ತದೆ ಧಾರ್ಮಿಕವಾಗಿಯೇ ನಡೆಯುತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಂಡೇ ಅವ್ರು ಮಾಡ್ತಾರೆ ಮತ್ತು ಇನ್ನು ಪ್ರಧಾನಮಂತ್ರಿಗಳೇ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತಂದ ಮೇಲೆ ಅದಕ್ಕೆ ಬೇಕಾಗಿರತಕ್ಕಂತಹ ಏನು ತಯಾರಿಗಳು ಅವರು ಸ್ವಚ್ಛವಾಗಿ ಆಗ್ತವೆ ಅದರ ಬಗ್ಗೆ ಏನು ಆತಂಕ ಪಡಬೇಕಾದ್ದಿಲ್ಲ ಅಯೋಧ್ಯೆ ರಾಮ ಮಂದಿರ ಏನೆಲ್ಲ ಒಳಗೊಳ್ಳುತ್ತದೆ ಅಂಥೇಳಿ ನಾವು ಒಂದೊಂದು ಮಾಧ್ಯಮದಲ್ಲಿ ಒಂದೊಂದು ರೀತಿಯಲ್ಲಿ ಕೇಳ್ತೇವೆ ಗರ್ಭಗುಡಿಯ ಮುಂದಕ್ಕೆ ಅಂದರೆ ಗರ್ಭುಡಿಗೆ ಹೋಗಲಿಕ್ಕೆ ಬೇಕಾದರೆ ಒಂದು ಪ್ರಾಂಗಣ ಇರುತ್ತೆ ಆ ಪ್ರಾಂಗಣವು ಕತ್ತಲುಮಯವಾಗಿರ್ತದೆ ಎಂಬುದಾಗಿ ಅಂದರೆ ಪ್ರಶಾಂತ ರೀತಿಯ ಚಿತ್ತದಿಂದ ಒಳಗೆ ಹೋಗಲಿಕ್ಕೆ ಅವಕಾಶ ಇದೆ ಐವತ್ತು ಸಾವಿರ ಜನರು ಏಕಕಾಲದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬಹುದು ಇಂಥದ್ದೆಲ್ಲ ನಾವು ಕೇಳ್ತಾ ಇದ್ದೇವೆ ತಮಗೇನಾದರೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆಯಾ ಕೂಲಂಕಷವಾಗಿ ಅದರ ಬಗ್ಗೆ ನಾವು ಗಮನ ಹರಿಸಿಲ್ಲ ಇನ್ನೀಗ ನಿರ್ಮಾಣ ಸಮಿತಿ ಅದಕ್ಕೋಸ್ಕರ ಒಂದು ನಿರ್ಮಾಣ ಸಮಿತಿಯನ್ನು ಮಾಡಿದ್ದೇವೆ ಹಾಗೂ ಅದರ ಎಲ್ಲ ಎಲ್ಲರ ತೀರ್ಮಾನ ತೆಗೆದುಕೊಂಡು ಅದನ್ನು ಅವರು ಮುಂದುವರಿಸ್ತಾರೆ ಅದರ ನಿಖರವಾಗಿರತಕ್ಕಂಥ ಮಾಹಿತಿಯನ್ನು ಮುಂದೆ ನಾವು ಕೊಡಬಹುದು ಮಂದಿರದ ಶಿಲ್ಪಕಲೆ ಅದು ಏನು ನೀವು ಮೂಲ ಮಂದಿರದ ಒಂದು ಚಿತ್ರವನ್ನು ತೋರಿಸಿದ್ದೀರಿ ಜನರಿಗೆ ಮೂವತ್ತು ವರ್ಷಗಳ ಹಿಂದೆ ಅದರ ಪ್ರಕಾರವಾಗಿಯೇ ಶಿಲ್ಪ ಕಲೆ ಮುಂದುವರಿಯುತ್ತೆ ಅಥವಾ ಏನಾದರೂ ಮಾರ್ಪಾಡು ಅದರಲ್ಲಿ ಬರಲಿಕ್ಕಿದೆಯಾ ಈಗಾಗಲೇ ಶಿಲೆಗಳ ಕೆತ್ತನೆ ಕಾರ್ಯ ಎಲ್ಲ ಮಾಡಾಗಿದೆ ಆವತ್ತು ಉಪಯೋಗಿಸಿದಂತಹ ಆ ಸ್ತಂಭಗಳನ್ನೇ ಉಪಯೋಗಿಸಿಕೊಳ್ಳೋದು ಓಹೋ ಹಾಗಾಗಿ ಅದು ಅವೆಲ್ಲ ಹಾಗೆ ಇರ್ತಾವೆ ಅದಕ್ಕಿಂತ ಹೆಚ್ಚಿನದ್ದಾಗಿ ಹೊರದ ಹೊರಗೆ ಇನ್ನೊಂದು ಅಂತಸ್ತು ಕೇರಿರತ್ತೆ ಅಷ್ಟೇ ಹಾಗೆ ಅವೆಲ್ಲ ಹಾಗೆ ಇರ್ತಾವೆ ಹಾಗೆ ಇದೆ ಹೌದು ಸರಿ ಅಲ್ಪ ಸ್ವಲ್ಪ ಬದಲಾವಣೆ ಇರಬಹುದು ಅಷ್ಟೇ ಹಾ ಅಲ್ಪ ಅಂದರೆ ಕಾಲಕ್ಕೆ ಹೌದು ತಕ್ಕಂತೆ ಮಾರ್ಪಾಡುಗಳು ಹಾಕ್ಕೊಂಡು ವಾಸ್ತುಶಿಲ್ಪದ ಪ್ರಕಾರವೇ ಹೌದು ಸರಿ ಯಾವಾಗಲೂ ದಕ್ಷಿಣ ಭಾರತದ ಮಂದಿರಗಳೇನಿವೆ ದೇವಸ್ಥಾನಗಳು ಏನಿವೆ ಅವೆಲ್ಲ ದ್ರವಿಡ ಶೈಲಿಯಲ್ಲಿ ನಿರ್ಮಾಣಗೊಳ್ಳುತ್ತವೆ ಉತ್ತರ ಭಾರತದ್ದು ನಾಗಶೈಲಿಯಲ್ಲಿ ನಿರ್ಮಾಣಗೊಳ್ಳುತ್ತೆ ಇದು ಉತ್ತರ ಭಾರತದ ನಾಗಶೈಲಿಯಲ್ಲಿ ಇರ್ತದ ಅಥವಾ ನಾಗ ಮತ್ತು ದ್ರಾವಿಡ ಎರಡೂ ಕ್ರೋಢೀಕರಿಸಿ ಏನಾದರೂ ಮಂದಿರ ನಿರ್ಮಾಣವಾಗುತ್ತಾ ಅದ್ರ ಬಗ್ಗೆ ಏನು ಪೂರ್ಣ ತೀರ್ಮಾನ ಈಗ ನಾವು ತಗೊಂಡದಿಲ್ಲ ನಮಗೆ ಇದರಲ್ಲಿ ಹೆಚ್ಚು ಭಾಗವಹಿಸಲಿಕ್ಕೆ ಸಾಧ್ಯ ಆಗಿಲ್ಲ ಈ ಕೋವಿಡ್ ನೈನ್ಟೀನಿಂದಾಗಿ ಮುಖತಃ ನಮಗೆ ಭೇಟಿಯಾಗಿ ಅಲ್ಲಿನ ಕಾರ್ಯಕ್ರಮಗಳು ಭಾಗಿಸುವ ಸಾಧ್ಯ ಆಗಿಲ್ಲ ಮುಂದೆ ನಾವು ತೀರ್ಮಾನ ಮಾಡಿ ತಿಳಿಸ್ತೇವೆ ಈಗ ಮೂವತ್ತು ವರ್ಷಗಳ ಹಿಂದಕ್ಕೆ ಸುಮಾರು ಮೂವತ್ತು ಕೋಟಿಯಷ್ಟು ಜನ ಸಂಗ್ರಹವನ್ನು ಮಾಡಿದರು ಹತ್ತತ್ತು ರೂಪಾಯಿಗೆ ರಾಮನಿಗೆ ನನ್ನ ಕೊಡುಗೆ ಅಂತೇಳಿ ಕರ್ನಾಟಕದಲ್ಲಿ ಉಡುಪಿಯಲ್ಲಿಯೂ ಕೂಡ ಅದು ಪ್ರಸಿದ್ಧವಾಗಿತ್ತು ನಮ್ಮ ಪ್ರಾಯವಾಗ ಸಣ್ಣದಾಗಿತ್ತು ಈಗ ಒಂದು ದೊಡ್ಡ ಯೋಜನೆ ಇದು ಇದರ ಖರ್ಚು ವೆಚ್ಚವನ್ನು ಭಕ್ತಾದಿಗಳೇ ನೋಡಿಕೊಳ್ತಾರಾ ಅಥವಾ ಸರ್ಕಾರ ಏನಾದರೂ ಕೊಡುತ್ತಾ ಬೇರೆ ಟ್ರಸ್ಟ್ಗಳು ಏನಾದರೂ ಉಂಟಾ ಅಥವಾ ಇದರ ಬಗ್ಗೆ ಪಾರದರ್ಶಕತೆಯನ್ನು ತಾವು ಮೇಂಟೈನ್ ಮಾಡ್ತೀರಾ ಎಂಬುದಾಗಿ ಸುಮಾರು ದೇವಾಲಯ ನಿರ್ಮಾಣಕ್ಕೆ ಮುನ್ನೂರು ಕೋಟಿಗಳಷ್ಟು ರೂಪಾಯಿಗಳು ಬೇಕಾದೀತು ಅಂತ ಅಂದಾಜು ವೆಚ್ಚ ಮಾಡಲಾಗಿದೆ ಅದು ಸುಮಾರು ಹತ್ತು ಎಕರೆ ವಿಸ್ತೀರ್ಣದ ಜಾಗದಲ್ಲಿ ಮಂದಿರದ ನಿವೇಶನ ಇರುತ್ತೆ ಒಟ್ಟು ಇರುವಂಥದ್ದು ಎಪ್ಪತ್ತು ಎಕರೆ ಹಾಗೆ ಉಳಿದ ಭಾಗ ಜಾಗವು ಕೂಡ ಅಲ್ಲೂ ಡೆವಲಪ್ಮೆಂಟ್ ಆಗತ್ತೆ ಆ ಒಟ್ಟು ವಿಸ್ತಾರದ ವಿಸ್ತೀರ್ಣದ ಜಾಗಕ್ಕೆ ಅದರ ಜೀರ್ಣೋದ್ಧಾರಕ್ಕೆ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿಗಳ ಅವಶ್ಯಕತೆ ಇದೆ ಅನ್ನೋದನ್ನು ಅಂದಾಜು ಮಾಡಲಾಗಿದೆ ಎರಡು ಕ್ರಮೇಣ ಕ್ರಮಕ್ರಮವಾಗಿ ಮುಂದುವರಿಯುತ್ತೆ ಇದಕ್ಕೆ ಬೇಕಾಗಿರತಕ್ಕಂತಹ ಧನ ಸಂಗ್ರಹವನ್ನು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಏನು ಸಿ ಎಸ್ ಆರ್ ಕಂಡಂತೇನಿರುತ್ತಲ್ಲ ಅದನ್ನು ಪಡೆಯುವ ಪ್ರಯತ್ನ ಮಾಡಬೇಕು ಇನ್ನೊಂದು ಇಷ್ಟು ದೊಡ್ಡ ಈ ದೇವಾಲಯ ಅದು ಯಾರದೋ ಒಬ್ಬರದ್ದು ಒಂದು ಕಂಪನಿದ ದೇವಾಲಯ ಆಗೋದಲ್ಲ ಅದು ನಮ್ಮ ನಿಮ್ಮ ಎಲ್ಲರ ದೇವಾಲಯ ಆಗಬೇಕು ಹಾಗಾಗಬೇಕು ಅಂತಂದರೆ ನಮ್ಮ ನಿಮ್ಮೆಲ್ಲರ ಸಹಯೋಗ ಅದರ ಜೊತೆಗೆ ಬೇಕು ವ್ಯಕ್ತಿಯೊಬ್ಬ ಆಸ್ತಿಕನಾಗಿರುವವನು ಭಾವಕನಾಗಿರುವವನು ಕಡಿಮೆ ಪಕ್ಷ ಒಂದು ಹತ್ತು ರೂಪಾಯಿ ಕೊಡಬೇಕು ಮನೆಗೊಂದರಂತೆ ನೂರ ಒಂದು ರೂಪಾಯಿಯನ್ನು ನೀಡಬೇಕು ಈ ಒಂದು ಮನವಿಯನ್ನು ಟ್ರಸ್ಟು ವಿಶ್ವಾಸ ಮಂಡಳಿ ಸಮಾಜದ ಮುಂದಿಟ್ಟಿದೆ ಇದು ಮತ್ತೆ ಕಡ್ಡಾಯ ಅಲ್ಲ ಅವರವರ ಇಚ್ಛೆ ಇಚ್ಛೆಯಂತೆ ಇದು ನಡೆಯುತ್ತೆ ಈ ಧನ ಸಂಗ್ರಹದಿಂದ ಈ ಕಾರ್ಯಗಳಲ್ಲಿ ನಡೀತಾವೆ ಸರ್ಕಾರದತ್ತ ನಾವು ಇದಕ್ಕೆ ಕೈ ಚಾಚಿಸ್ತಾ ಇಲ್ಲ ಕೊಟ್ಟರೆ ತಗೊಳ್ಬಹುದು ಆದರೆ ನಾವು ಸರ್ಕಾರದಿಂದ ನಿರೀಕ್ಷಿಸುವುದಿಲ್ಲ ಈ ರೀತಿಯಾಗಿ ಇದನ್ನು ಮುಂದುವರಿಸಬೇಕು ಅಂತ ತೀರ್ಮಾನ ಮಾಡಿ ಅಖಂಡ ಭರತ ವರ್ಷದ ಈ ಭಾರತ ದೇಶದ ಒಂದು ಆದರ್ಶ ದೇವಾಲಯ ಇದು ಯಾಕೆಂದರೆ ಪ್ರಪಂಚದಂಥ ಇರುವಂಥ ವಿಶ್ವ ಪರ್ಯಟಕರು ಇಲ್ಲಿ ಬರಬೇಕು ಈ ನಿಟ್ಟಿನಲ್ಲಿ ವಿಶ್ವ ಪರ್ಯಟನೆಯ ಜಾಗವಾಗಿ ನೀವು ಮಾರ್ಪಾಡು ಮಾಡ್ತೀರಿ ಎಂಬುದಾಗಿ ಕೇಳಿಕೊಂಡಿದ್ದೇವೆ ಈ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ತಾವು ಕೈ ಚಾಚುತ್ತಾ ಇಲ್ಲ ಕೊಟ್ಟರೆ ತೆಗೆದುಕೊಳ್ತೇವೆ ಅಂತ ಹೇಳ್ತಿದ್ದೀರಿ ಈಗಾಗಲೇ ಧನ ಸಂಗ್ರಹ ಭಕ್ತಾದಿಗಳು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದರ ಫ್ಲೋ ಏನಿದೆ ಬರುವಂಥ ಪ್ರವಾಹ ಭಾಳ ಚೆನ್ನಾಗಿದೆ ಅಂತ ಹೇಳಿ ಹೇಳ್ಕೊಳ್ತಾ ಇದ್ದಾರೆ ಅಂದರೆ ರಾಮ ಜನ್ಮಭೂಮಿ ಟ್ರಸ್ಟಿಗೆ ಮಾತ್ರ ದೇವಾಲಯದ ನಿರ್ಮಾಣ ಕನಸಲ್ಲ ಇಡೀ ಭಾರತೀಯರಿಗೆ ಇದು ಕನಸಾಗಿದೆ ಅಂತ ಹೇಳಿ ಹೇಳ್ಕೊಳ್ತಿರ್ತಾವೆ ಸತ್ಯ ಇಡೀ ದೇಶ ರಾಮ ಮಂದಿರ ಆಗಬೇಕು ಅಂತ ಹೇಳಿ ಮಾ ಇದೆ ಈ ರೀತಿಯಲ್ಲಿ ಕೆಲಸ ಇದೆ ನನ್ನ ಪ್ರಶ್ನೆ ಏನಂತ ಹೇಳಿದರೆ ಸರ್ವೋಚ್ಚ ನ್ಯಾಯಾಲಯ ಈ ನ್ಯಾಯ ನ್ಯಾಯವನ್ನು ಎತ್ತಿ ಹಿಡಿದಿದೆ ರಾಮ ಜನ್ಮಭೂಮಿಯನ್ನು ಹಿಂದೂಗಳಿಗೆ ಬಿಟ್ಟುಕೊಟ್ಟಿದೆ ಆದರೆ ಭಾರತದಂಥ ದೇಶದಲ್ಲಿ ಯಾವ ಕ್ಷಣಕ್ಕಾದರೂ ಕೂಡ ಧರ್ಮದ ಬಗ್ಗೆ ಅಥವಾ ಜಾತಿಯ ಬಗ್ಗೆ ಗೊಂದಲಗಳು ಉಂಟಾಗಲಿಕ್ಕೆ ಸಾಧ್ಯವಿದೆ ಈ ಮುಂದೆ ರಾಮಮಂದಿರ ಶಿಲಾನ್ಯಾಸ ಆಗಿ ಮುಂದೆ ಯಾವುದೇ ಗೊಂದಲಗಳು ಬರುವುದಿಲ್ಲ ಅಂತ ಹೇಳಿ ತಮಗೆ ಒಂದು ಆಶಾಭಾವನೆ ಇದೆಯಾ ಹಾಗೇನಿಲ್ಲ ನಮ್ಮ ಜವಾಬ್ದಾರಿ ಸರ್ವೋಚ್ಚ ನ್ಯಾಯಾಲಯ ನಮಗೇನು ಮಾರ್ಗದರ್ಶನ ಮಾಡಿದೆ ಈ ಟ್ರಸ್ಟಿಗೆ ಈ ಸಮಿತಿಗೆ ವಿಶ್ವ ಇಂತಹದ್ದೊಂದು ಕಾರ್ಯವನ್ನು ಮಾಡಬೇಕು ಅಂತ ಹೇಳಿಕೊಂಡು ಆ ಕಾರ್ಯವನ್ನು ಪರಿಪಾಲನೆ ಮಾಡೋದಷ್ಟೇ ಅದು ನಮ್ಮ ಜವಾಬ್ದಾರಿ ನಾವು ಅದು ನಿರ್ವಹಿಸಿಕೊಂಡು ಹೋಗ್ತೇವೆ ಅದಕ್ಕೆ ಪೂರಕವಾದ ಬಾಧಕವಾಗಿರತಕ್ಕಂತಹ ವಿಚಾರಗಳು ಹೊರಗಿಂದ ಬಂದರೆ ಅದಕ್ಕೆ ನಾವು ತಲೆಗೆಡಿಸಿಕೊಳ್ಳುವಂತಹ ಪ್ರಮೇಯ ಇಲ್ಲ ಅಂತ ತಾವು ತಮ್ಮ ಜೀವನದಲ್ಲಿ ಅಯೋಧ್ಯೆಗೆ ಭೇಟಿಯನ್ನು ಕೊಟ್ಟಿದ್ದೀರಿ ಅಲ್ಲಿಯ ಪ್ರಸಕ್ತ ಸ್ಥಿತಿ ಹೇಗಿದೆ ಅಲ್ಲಿಯ ಭೂಮಿ ಹೇಗಿದೆ ಅಲ್ಲಿಯ ಜನರು ಹೇಗಿದೆ ಅವರ ಅಪೇಕ್ಷೆಗಳು ಹೇಗಿವೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳ್ಬೋದಾ ಭೂಗುಣ ಅಲ್ಲಿ ಮರಳು ಮಿಶ್ರಿತವಾಗಿರತಕ್ಕಂತಹ ಭೂಮಿ ಭೂಮಿ ನಮ್ಮ ದಕ್ಷಿಣ ಕನ್ನಡ ಅಥವಾ ಉಡುಪಿ ಜಿಲ್ಲೆಯಂತೆ ಯಾಕೆ ನಮ್ಮ ಪರಶುರಾಮ ಸೃಷ್ಟಿಯಂತೆ ಅದಲ್ಲ ತುಳುನಾಡಿನ ಹಾಗೆ ತುಳುನಾಡಿಗೆ ಹಾಗಲ್ಲ ಅವೆಲ್ಲವೂ ಕೂಡ ಬಟ್ಟ ಬಯಲಾಗಿರತಕ್ಕಂತಹ ಪ್ರದೇಶಗಳು ಭಾರಿ ಎಲ್ಲ ಕಡೆ ಕೂಡ ಬಯಲು ಬಯಲು ಪ್ರದೇಶದ ಹಾಗದು ಭಾರಿ ಗಾಳಿ ಬೀಸ್ತಾ ಇರತ್ತೆ ಭಾರಿ ಭಾರಿ ಹುಲ್ಲುಗಳು ಬೆಳೀತಾ ಇರ್ತವೆ ಜನಜೀವನ ಈ ತನಕ ಅದರ ಕಡೆ ಯಾರೂ ಗಮನ ಕೊಟ್ಟಿಲ್ಲ ಆದ್ದರಿಂದಾಗಿ ಜನಜೀವನ ಸಾಮಾನ್ಯ ಮಟ್ಟದಲ್ಲೇ ಇದೆ ಅಲ್ಲಿ ಎಲ್ಲ ಜನಜೀವನ ಸಾಮಾನ್ಯ ಮಟ್ಟದಲ್ಲಿದೆ ಗ್ರಾಮೀಣ ಪ್ರದೇಶದಲ್ಲಿ ಈಗ ಈ ಅಯೋಧ್ಯ ಮಂದಿರಕ್ಕೆ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರತಕ್ಕಂತಹ ತೀರ್ಮಾನದಿಂದಾಗಿ ಅದೀಗ ಪ್ರಪಂಚದಲ್ಲೇ ಒಂದು ದೊಡ್ಡ ಯಾತ್ರಾ ಕೇಂದ್ರವಾಗಿ ಬೆಳೆಯುವ ಎಲ್ಲ ಲಕ್ಷಣಗಳು ಇದ್ದಾವೆ ಹೊಸದಾಗಿ ನಿರ್ಮಾಣ ಆಗ್ತಾ ಇರೋದರಿಂದಾಗಿ ಇದ್ದ ಕ್ಷೇತ್ರವನ್ನು ಅಲ್ಲಲ್ಲಿ ಮಾರ್ಪಡಿಸೋದು ಬಹಳ ಕಷ್ಟದ ಕೆಲಸ ಹೌದು ಇದೀಗ ಒಂದು ಎಪ್ಪತ್ತು ಎಕರೆ ಜಾಗವನ್ನು ಕೊಡಿಸಿದ್ದರಿಂದಾಗಿ ಅಲ್ಲಿದ್ದ ಅವಶೇಷಗಳನ್ನೆಲ್ಲ ದೂರ ಮಾಡಿಕೊಂಡು ನೂತನವಾಗಿರತಕ್ಕಂತಹ ಪ್ರದೇಶದಲ್ಲಿ ಮಂದಿರ ನಿರ್ಮಾಣ ಮಾಡೋದು ಆ ನಗರವನ್ನು ಕಟ್ಟೋದು ಅದು ಸ್ವಲ್ಪ ಹೆಚ್ಚು ಅನುಕೂಲವಾಗಿದೆ ಇದರಿಂದಾಗಿ ಪ್ರಪಂಚದಲ್ಲೇ ಇದೊಂದು ದೊಡ್ಡ ಯಾತ್ರಾ ಕೇಂದ್ರವಾಗಿ ಬೆಳೆಯುತ್ತೆ ಧಾರ್ಮಿಕ ಕೇಂದ್ರವಾಗಿ ಬೆಳೆಯುತ್ತೆ ಅಂತಹ ಎಲ್ಲ ಲಕ್ಷಣಗಳು ಕೂಡ ಅಲ್ಲಿದ್ದಾವೆ ಸೊ ಅಲ್ಲಿ ಎಲ್ಲರೂ ಕೂಡ ಅಲ್ಲಿ ಭಾವುಕರಾಗಿದ್ದಾರೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಯೋಧ್ಯೆ ಇರುವಂಥ ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಈ ಒಂದು ನ್ಯಾಯ ಎತ್ತಿ ಹಿಡಿದಂಥ ತೀರ್ಮಾನ ಎಲ್ಲವೂ ಕೂಡ ಪೂರಕವಾಗಿದೆ ಅಂತ ಅನ್ನಿಸ್ತದೆ ಏಕೆಂದರೆ ಹಿಂದುತ್ವವನ್ನು ಹಿಡಿಯುವಂತಹ ಪಕ್ಷಗಳು ಕೇಂದ್ರದಲ್ಲಿ ಇದೆ ರಾಜ್ಯದಲ್ಲಿ ಇದೆ ಮತ್ತು ಭಕ್ತಾದಿ ಭಾವನೆಗಳಲ್ಲಿ ಕೂಡ ಇದೆ ಹಾಗಾಗಿ ಸಾಂಗವಾಗಿ ಸುಸೂತ್ರವಾಗಿ ಈ ಮಂದಿರ ನಿರ್ಮಾಣದ ಕೆಲಸ ನಡೀತದೆ ಎಂಬುದಾಗಿ ತಾವು ನಂಬ್ತೀರಿ ಯಾವುದೇ ತೊಂದರೆಗಳು ಬರಲಿಕ್ಕಿಲ್ಲ ವಿರೋಧ ಆರ್ಥಿಕ ಕೊರತೆಗಳು ಅದೆಲ್ಲ ಬಂದೇ ಬರ್ತವೆ ಯಾವುದು ಯಾವ ಕೆಲಸ ಕೂಡ ಶತಶಃ ವಿರೋಧಗಳಿಲ್ಲದೆ ಇಲ್ಲೇ ಇಲ್ಲ ವಿರೋಧಗಳು ಬರ್ತಾ ಇರ್ತಾವೆ ಸಹಜವಾಗಿರುವಂತಹದ್ದು ನಮ್ಮ ಕಾರಣ ಮುಂದುವರಿತಾ ಇರುತ್ತೆ ನಡ್ಕೊಂಡು ಹೋಗುತ್ತೆ ನೀಲಾವರದಲ್ಲಿ ತಾವು ಕಂಡಂಥ ಕನಸು ಇಷ್ಟು ಖ್ಯಾತಿಯನ್ನು ಪಡೆಯುತ್ತದೆ ಅಂತೇಳಿ ಯಾರೂ ಯೋಚನೆ ಮಾಡಿರಲಿಲ್ಲ ಈಗ ನೀಲಾವರ ಅಂತ ಹೇಳುವಾಗ ಕರ್ನಾಟಕ ರಾಜ್ಯದಲ್ಲಿ ನೀಲಾವರನ್ನು ಗುರುತಿಸುವಂಥ ವಿಚಾರ ಬರುತ್ತೆ ಈ ನಿಟ್ಟಿನಲ್ಲಿ ತಾವು ಹಲವಾರು ಕನಸುಗಳನ್ನು ಕಂಡವರು ಈಗ ತಮ್ಮ ಗುರುಗಳ ಬಗ್ಗೆ ಪೇಜಾವರ ಮಠದ ಹಿರಿಯ ಸ್ವಾಮೀಜಿಗಳ ಬಗ್ಗೆ ಪೇಜಾವರ ಶ್ರೀ ಅಂದಳೆ ಅವರು ಪ್ರಖ್ಯಾತರಾದವರು ಇವತ್ತು ಕೂಡ ಅದೇ ರೀತಿಯ ಹೆಸರಿನಿಂದ ಅವರನ್ನು ಕರೀತಾರೆ ಮತ್ತು ನಮಿಸ್ತಾರೆ ಅವರ ಹೆಸರಿ ಅಜರಾಮವಾಗಿ ಉಳಿಯುವಂತೆ ಯಾವುದಾದ್ರೂ ಯೋಜನೆಯನ್ನು ತಾವು ಮನಗೊಂಡಿದ್ದೀರಾ ಅಥವಾ ಮನಸ್ಸಿನಲ್ಲಿ ಇದೆಯಾ ಗುರುಗಳ ಹೆಸರು ಅಜರಾಮರ ಅಜರಾಮರವಾಗಿ ಉಳಿಯುವಂತೆ ನಾವು ಯಾವ ಪ್ರಯತ್ನವನ್ನು ಮಾಡಬೇಕಾಗಿಲ್ಲ ಹ್ಞೂ ಗುರುಗಳು ಮಾಡಿರ್ತಕ್ಕಂಥ ಸಾಧನೆಯೇ ಅವರ ಹೆಸರನ್ನು ಅಜರಾಮರವಾಗಿ ಉಳಿಸತ್ತೆ ನಾವು ಮಾಡಬಹುದಾದಿಷ್ಟೇ ಅವರ ಉಪಯೋಗಿಸಿರ್ತಕ್ಕಂತಹ ದಿನನಿತ್ಯ ಬಳಕೆಯಲ್ಲಿ ಮಾಡ್ತಾ ಇದ್ದಂತಹ ಸ್ವತ್ತುಗಳೇನಿದ್ದಾವೆ ಅವುಗಳನ್ನು ಒಂದು ಕಡೆ ಸಂರಕ್ಷಿಸಿ ಜೋಪಾನವಾಗಿಡಬಹುದು ಇನ್ನು ಮ್ಯೂಸಿಯಂ ಟೈಪ್ ಮಾಡ್ಕೊಳ್ಬಹುದು ಮತ್ತೆ ಇನ್ನು ದೊಡ್ಡದಾಗಿ ಮಾಡಲಿಕ್ಕೆ ಅಂತಹದ್ದು ಬೇ ಸ್ಥಳಾವಕಾಶವೇ ಇಲ್ಲ ಉಡುಪಿಯ ಒಳಗೆ ಸ್ಥಳಾವಕಾಶವೇ ಇಲ್ಲ ಗುರುಗಳು ಮಾಡಿದಂತಹ ಇಷ್ಟು ಶಾಲಾ ಕಾಲೇಜುಗಳಿದ್ದಾವೆ ಸಂಸ್ಕೃತ ಮಹಾಪಾಠಶಾಲೆ ಇದೆ ಪಕ್ಕದಲ್ಲೇ ವಿದ್ಯೋದಯ ಇದೆ ಆನಂದೀರ್ಥ ವಿದ್ಯಾಲಯ ಪಾಜಕ ಕ್ಷೇತ್ರದಲ್ಲಿದೆ ಈ ಗೋಶಾಲೆಯಿಂದ ಮಾಡಿ ಕೂಡ ಅವರದ್ದೇ ಕೊಡುಗೆ ಹೀಗೆ ಇವೆಲ್ಲವೂ ಕೂಡ ಅವರ ಹೆಸರು ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ಬೆಂಗಳೂರಲ್ಲಿದೆ ಹುಡುಗಿನೊಳಗೆ ಇಂಥ ಸಾಕಷ್ಟು ಕಾರ್ಯಗಳಿದ್ದಾವೆ ಕುಕ್ಕಿಕಟ್ಟೆಯಲ್ಲಿ ಬಡ ವಿದ್ಯಾರ್ಥಿನಿಯರಿಗಾಗಿ ಮಾಡಿರತಕ್ಕಂತಹ ಉಚಿತವಾಗಿರತಕ್ಕಂತಹ ಹಾಸ್ಟೆಲ್ ಇದೆ ವಿದ್ಯಾರ್ಥಿನಿ ನಿಲಯ ಇದೆ ಇವೆಲ್ಲವೂ ಕೂಡ ಗುರುಗಳ ಹೆಸರನ್ನು ಅಜರಾಮರಾಗಿ ನಿಲ್ಲಿಸತ್ತೆ ಅವರು ಏನು ಮಾಡಿಕೊಟ್ಟಿದ್ದಾರೆ ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವ ಮೂಲಕವೇ ನಾವು ಅವರಿಗೆ ಹೆಸರನ್ನು ಉಳಿಸುವಂತೆ ಮಾಡುವಂಥ ಕೆಲಸ ಈಗ ಅಗಸ್ಟ್ ಐದರಿಂದ ತಮಗೂ ಹೋಗ್ಲಿಕ್ಕಾಗೋದಿಲ್ಲ ಟ್ರಸ್ಟಿನ ಸದಸ್ಯರಾಗಿ ತಮಗೂ ಕೂಡ ಅಲ್ಲಿ ಹೋಗಲಿಕ್ಕಾಗುವುದಿಲ್ಲ ಆದರೆ ತಮ್ಮ ಮನಸ್ಸು ಮತ್ತು ಹೃದಯ ಅಲ್ಲಿ ಇರುತ್ತೆ ಹಾಗೆಯೇ ರಾಮನ ಭಕ್ತರ ಮನಸ್ಸು ಮತ್ತು ಹೃದಯ ಇರುತ್ತೆ ಟಿ ವಿ ಪರದೆಯಲ್ಲಿ ಅದರ ನೇರ ಪ್ರಸಾರ ಇರಬಹುದು ಆ ದಿವಸ ನಮ್ಮ ಭಕ್ತಾದಿಗಳು ಯಾವ ಸಿದ್ಧತೆಯನ್ನು ಮನಸ್ಸಿನಲ್ಲಿ ಮಾಡಿಕೊಳ್ಳಬೇಕು ಹೇಗೆ ತಯಾರಾಗಬೇಕು ನಾವಂತೂ ಹೀಗೆ ಮಾಡ್ತಾ ಇದ್ದೇವೆ ಆ ಹೊತ್ತಿಗೆ ಶ್ರೀಕೃಷ್ಣನ ಶ್ರೀರಾಮಚಂದ್ರನ ಪ್ರತೀಕವನ್ನು ಇಟ್ಟುಕೊಂಡು ವಿಷ್ಣು ಸಹಸ್ರ ನಾಮಗಳಿಂದ ಲಕ್ಷ ತುಳಸಿ ಅರ್ಚನೆಯನ್ನು ಇದ್ದೇವೆ ಇನ್ನು ಆ ಮಂದಿರದ ಕಾರ್ಯ ನಿರ್ವಿಘ್ನವಾಗಿ ನೆರವೇರುವಂತೆ ಹೋಮ ಹವನಾದಿಗಳ ಮೂಲಕ ಒಂದು ಗಣಯಾಗವನ್ನು ಮಾಡ್ತೇವೆ ಇನ್ನೊಂದು ನವಗ್ರಹ ಯಾಗವನ್ನು ಮಾಡ್ತಾ ಇದ್ದೇವೆ ಇನ್ನು ಪ್ರಾಣದೇವರ ಮಂತ್ರದಿಂದ ಆಹುತಿಯನ್ನು ಕೊಡ್ತಾ ಇದ್ದೇವೆ ಹಾಗೂ ಶ್ರೀರಾಮಚಂದ್ರನ ಮಂತ್ರದಿಂದ ಹೀಗೆ ನಾಲ್ಕು ಯಾಗಗಳನ್ನು ಇಲ್ಲಿ ನಡೆಸ್ತೇವೆ ಹಾಗೂ ಮಹಾವಿಷ್ಣುವಿಗೆ ಆ ಶ್ರೀರಾಮಚಂದ್ರನಿಗೆ ಲಕ್ಷ ತುಳಸಿ ಅರ್ಚನೆಯನ್ನು ಮಾಡಿ ದೀಪೋತ್ಸವವನ್ನು ನಾವು ಆಚರಿಸ್ತೇವೆ ಮಂದಿಯೆಲ್ಲರೂ ಕೂಡ ಭಾವಕರು ತಮ್ಮ ತಮ್ಮ ಮನೆಯಲ್ಲೇ ಉಳ್ಕೊಂಡು ಆ ಹೊತ್ತಿಗೆ ತಾರಕ ಮಂತ್ರದ ಶ್ರೀರಾಮ ತಾರಕ ಮಂತ್ರದ ಜಪ ನಾಮ ಸಂಕೀರ್ತನೆ ಭಜನೆ ಪಾರಾಯಣ ದೇವರ ಮನೆ ಮುಂದೆ ಸಾಧ್ಯಗಳು ನಾಲ್ಕೈದು ದೀಪಗಳನ್ನು ಹಣತೆಗಳನ್ನು ಬೆಳಗೋದು ಈ ಮೂಲಕ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಭಾವನಾತ್ಮಕವಾಗಿ ಪಾಲ್ಗೊಳ್ಳಬೇಕು ಅಂತ ಅದನ್ನು ಸಂಭ್ರಮಿಸಬೇಕು ಅಂತ ನಾವು ಅಪೇಕ್ಷಿಸ್ತಾ ಇದ್ದೇವೆ ಸರಿ ಇನ್ನು ನಿರಂತರವಾಗಿ ಇದು ಆ ಅನುಷ್ಠಾನ ಮುಂದುವರಿಯಬೇಕು ದೀಕ್ಷಾ ಬದ್ಧರಾಗಿ ನಾವು ನಿಂತುಕೊಂಡು ಕೇವಲ ಇದು ಮಂದಿರ ಆ ಮೇಲು ಹಾಗೆ ನಿರಂತರವಾಗಿ ಮುಂದುವರಿಯಬೇಕು ರಾಮ ಮಂದಿರ ಮುಂದೆ ಧರ್ಮದ ಹೆಸರಿನಲ್ಲಿ ರಾಜಕೀಯದ ಸೂತ್ರವಾಗಿ ತಿರುದು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅದರ ಕಡೆ ಗಮನ ಹೊರತಿಲ್ಲ ನಮಗೆ ಕೊಟ್ಟಿರುವ ಜವಾಬ್ದಾರಿ ಎಷ್ಟು ನಾವು ಇದನ್ನ ಮಾಡ್ಕೊಂಡು ಹೋಗ್ತೇವೆ ಅದಿಲ್ಲ ಕಾಲಾಂತರದಲ್ಲಿ ಯಾವ ರೀತಿ ಏನೆಲ್ಲ ನಡೆಯುತ್ತೆ ಅದ್ ಇವಾಗ ಹೇಳಲು ಸಾಧ್ಯ ಇಲ್ಲ ನಡೆದ್ರು ನಡೆದಿತ್ತು ನಡೆದು ಹೋದ್ರೂ ಹೋಗುವ ಸಾಮಾನ್ಯವಾಗಿ ರಾಮನ ಆದರ್ಶಗಳು ಮರ್ಯಾದಾ ಪುರುಷೋತ್ತಮ ಅಂತೇಳಿ ನಾವು ಕರೀತೇವೆ ರಾಮನ ಆದರ್ಶಗಳು ರಾಮನ ಸಂದೇಶ ರಾಮನಡೆದ ಮಾಡಿದಂಥ ಕಾರ್ಯಸಾಧನೆಗಳು ಆಡಳಿತ ಇದೆಲ್ಲವೂ ಕೂಡ ಭಾರತ ದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯವ ಇನ್ನು ಮುಂದೆ ಯಾಕೆಂದರೆ ಗಾಂಧೀಜಿಯವರು ಕೂಡ ಹಲವು ಕಡೆಯಲ್ಲಿ ಹೇಳ್ತಾರೆ ಅವರು ಯಾರೂ ಕೂಡ ಅವರು ಒಂದು ಉದಾಹರಣೆಯನ್ನು ಕೊಡುವುದಿಲ್ಲ ನಮ್ಮ ದೇಶ ರಾಮರಾಜ್ಯ ಆಗಬೇಕು ಅಂತೇಳಿ ಹೇಳಿದವರು ಗಾಂಧೀಜಿ ಹಿಂದೆಲ್ಲ ರಾಜ್ಯ ರಾಜರ ಆಡಳಿತ ಇತ್ತು ಆವಾಗಿನ ಕಾಲದಲ್ಲಿ ಒಬ್ಬ ರಾಮ ರಾಜನಾಗಿದ್ದರೆ ಸಾಕೋದು ರಾಮರಾಜ್ಯ ಇತ್ತು ಹ್ಞೂ ಇವತ್ತು ಒಬ್ಬ ರಾಜನ ಆಳ್ವಿಕೆ ಅಲ್ಲ ಈಗ ಈಗ ಪ್ರಜಾರಾಜ್ಯ ಇದೆ ಇವಾಗ ಪ್ರಜಾರಾಜ್ಯ ಪ್ರಜೆಗಳೇ ರಾಜರ ಇಲ್ಲಿ ಹಾಗೆ ಇವತ್ತು ನಮ್ಮ ರಾಜ್ಯ ರಾಮರಾಜ್ಯ ಆಗಬೇಕು ಅಂತಾದರೆ ಪ್ರಜೆಗಳೆಲ್ಲ ರಾಮರಾಗಬೇಕು ಆದರ್ಶವನ್ನು ನಾವು ಶ್ರೀರಾಮಚಂದ್ರನ ಆದರ್ಶಗಳನ್ನು ನಾವು ಮೈಗೂಡಿಸಿಕೊಂಡೆವು ಅಂತಂದ್ರೆ ಆವಾಗ ಇದು ಅವಶ್ಯವಾಗಿ ರಾಮರಾಜ್ಯ ಆಗತ್ತೆ ಭಾರಿ ದೊಡ್ಡದು ಮತ್ತೊಂದೇನು ಬೇಕಾಗಿಲ್ಲ ಶ್ರೀರಾಮಚಂದ್ರನ ಅನೇಕ ಗುಣಗಳನ್ನು ಉಲ್ಲೇಖಿಸುವಾಗ ಅಲ್ಲಿ ಒಂದದ್ದು ಪೂರ್ವ ಭಾಷಿ ಒಬ್ಬರ ಒಬ್ಬ ಇನ್ನೊಬ್ಬನ ಜೊತೆಗೆ ಮಾತನಾಡುವಾಗ ತಾನಾಗಿ ಮೊದಲು ಹೋಗಿ ಅವನನ್ನು ಮಾತನಾಡಿಸ್ತಾ ಇದ್ದ ಜೊತೆಗೆ ಮಾತನಾಡೋದಕ್ಕೆ ಮುಂಚೆ ಮುಗುಳ್ನಕ್ಕು ಮುಗುಳ್ನಕ್ಕವನನ್ನು ಜಪನ ಜೊತೆಗೆ ಮಾತನಾಡಿಸ್ತಾ ಇದ್ದ ನಾವು ಇಷ್ಟು ಮಾಡಿಕೊಂಡ್ರೂ ಸಾಕು ಅಪರಿಚಿತರ ಜೊತೆಗೂ ಮೊದಲ ಭೇಟಿಯಲ್ಲೇ ಜಗಳ ಕಾಯೋದು ಇಂಥದ್ದೆಲ್ಲ ನಾವು ಕಾಣ್ತಾ ಇದ್ದೇವೆ ಈ ಸ್ನೇಹ ಬಾಂಧವ್ಯವನ್ನು ಬೆಳೆಸ್ಕೊಂಡು ನಾವು ಹೋದೆವು ಅಂತಂದರೆ ಅಲ್ಲಿಂದ ಪ್ರಾರಂಭ ಆಗಬೇಕು ಅವಶ್ಯವಾಗಿ ನಮ್ಮ ರಾಜ್ಯ ಅದು ಯುವತಿ ಕೂಡ ರಾಜ್ಯ ಆಗತ್ತೆ ಸಾಮಾನ್ಯವಾಗಿ ಹೇಳ್ತಾರೆ ಒಂದು ಮುನ್ನೂರು ಕೋಟಿಯ ರಾಮಮಂದಿರ ಮಾಡೋದಕ್ಕಿಂತ ಒಂದು ಹತ್ತು ನೂರು ಕೋಟಿಯ ಆಸ್ಪತ್ರೆಗಳನ್ನು ಮಾಡಿದರೆ ವಿದ್ಯಾಮಂದಿರಗಳನ್ನು ಮಾಡಿದರೆ ವಿಶ್ವವಿದ್ಯಾಲಯಗಳನ್ನು ಮಾಡಿದರೆ ಅನುಕೂಲವಾಗ್ತಿತ್ತು ಅಂತ ಹೇಳಿ ಪ್ರಜ್ಞಾವಂತರು ಅಥವಾ ನಾವು ಏನು ಹೇಳ್ತೇವೆ ವಿಚಾರವಾದಿಗಳ ಒಂದು ವಾದ ಎಲ್ಲಿ ಹೋದರೂ ಕೂಡ ವಿಚಾರವಾದಿಗಳು ತಮ್ಮ ವಾದವನ್ನು ಇಡ್ತಾರೆ ಮಂದಿರಕ್ಕಿಂತ ಆಸ್ಪತ್ರೆಗಳು ಮಾಡಬೇಕಿತ್ತು ಏಕೆಂದರೆ ಕೋವಿಡ್ ನೈನ್ಟೀನ್ನ ಸಂದರ್ಭದಲ್ಲಿ ಆಸ್ಪತ್ರೆಗಳು ಸಾಕಷ್ಟು ಇಲ್ಲ ಕೆಲವು ಹಾಸ್ಟೆಲ್ಗಳನ್ನು ಕೆಲವು ಹೋಟೆಲ್ಗಳನ್ನು ಆಸ್ಪತ್ರೆಗಳನ್ನಾಗಿ ಪರಿವರ್ತಿಸಿದ್ದಾರೆ ಅಥವಾ ಸಾಕಷ್ಟು ವಿದ್ಯಾಮಂದಿರಗಳಿಲ್ಲ ಅಥವಾ ಯೂನಿವರ್ಸಿಟಿಗಳು ವಿಶ್ವವಿದ್ಯಾನಿಲಯಗಳಿಲ್ಲ ಅಷ್ಟು ದೊಡ್ಡ ರಾಮ ಮಂದಿರ ಬೇಕಿತ್ತು ಅಂತೇಳಿ ವಿಚಾರವಾದಿಗಳ ಒಂದು ಅಂಬೋಣ ಏನಂತೀರಿ ಮೊತ್ತ ಮೊದಲಾಗಿ ನಾವು ಅವರನ್ನು ವಿಚಾರವಾದಿಗಳೊಂದು ಅನ್ನೋದಿಲ್ಲ ಅವರ ಪ್ರಜ್ಞಾವಂತರೊಂದು ನಾವು ಅನ್ನೋದಿಲ್ಲ ಯಾಕೆಂತಂದರೆ ಇಂತಹ ಇವರ ಪ್ರಜ್ಞಾವಂತಿಕೆ ವಿಚಾರಶೀಲತೆ ಅದು ಹಿಂದೂ ಸಮಾಜದ ಒಂದು ಮಂದಿರ ನಿರ್ಮಾಣ ಆಗುತ್ತೆ ಅನ್ನೋವಾಗ ಮಾತ್ರ ಬರತ್ತೆ ಹೊರತು ಹಾಗಾಗಿ ಇದು ಪ್ರಜ್ಞಾವಂತಿಕೆಯೂ ಅಲ್ಲ ಇದು ವಿಚಾರಶೀಲತೆಯೋ ಅಲ್ಲ ಇದು ಕೇವಲ ಹಿಂದೂ ಸಂಸ್ಕೃತಿಯ ಮೇಲೆ ಮಾಡುವ ಧಾಳಿ ಆಕ್ರಮಣ ಅಷ್ಟೆ ಅದು ಅವ್ರು ಮಾಡ್ತಾ ಇರ್ತಾರೆ ಈ ಕಡೆ ಕಾರ್ಯ ನಡೀತಾ ಇರತ್ತೆ ಅಂದರೆ ನಮ್ಮಲ್ಲಿ ಆಸ್ಪತ್ರೆಗಳು ಸಾಕಷ್ಟು ಇವೆ ಯೂನಿವರ್ಸಿಟಿಗಳು ಸಾಕಷ್ಟು ಇವೆ ಅಥವಾ ಮುಂದೆ ಮಾಡಬಹುದು ರಾಮ ಮಂದಿರ ಕೂಡ ಆಗಬೇಕು ಅಂತೇಳಿ ತಾವು ಹೇಳಿ ಅವಶ್ಯ 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 ರಾಮ ಮಂದಿರ ಆಗಬಾರ್ದು ಯಾಕೆ ಅಂತ ಹೇಳಿ ನಾವು ಯಾವುದು ಆಸ್ಪತ್ರೆ ಬೇಡ ಅಂತ ಹೇಳ್ತಾ ಇಲ್ಲ ಸ್ಕೂಲ್ ಕಾಲೇಜುಗಳು ಬೇಡ ಅಂತ ಹೇಳಿಲ್ಲ ಪ್ರಾಯಶಃ ನಮ್ಮಲ್ಲಿರತಕ್ಕಂತಹ ಗುರುಮಠಗಳು ಶ್ರದ್ಧಾ ಕೇಂದ್ರಗಳು ಮಾಡಿದಷ್ಟು ಆಸ್ಪತ್ರೆಗಳು ಶಾಲೆಗಳು ಬೇರೆ ಮಂದಿ ಮಾಡಿಲ್ಲ ಪ್ರಜ್ಞಾವಂತರು ನೆನೆಸಿಕೊಂಡವರು ಈ ದಿಶೆಯಲ್ಲಿ ಎಷ್ಟು ಪ್ರಯತ್ನಶೀಲರಾಗಿದ್ದಾರೆ ಅನ್ನೋದನ್ನು ಮೊದಲು ತೋರಿಸಲಿ ಯಾರು ವಿಚಾರಶೀಲರು ಪ್ರಜ್ಞಾವಂತರು ಹೇಳ್ತಾ ಇದ್ದಾರಲ್ಲ ಸರಿ ಅವರು ಮೊದಲು ತಮ್ಮಂತಹ ಪ್ರಜ್ಞೆಯನ್ನು ಕಾರ್ಯಗತಗೊಳಿಸಿ ಎಷ್ಟು ಆಸ್ಪತ್ರೆಗಳ ನಿರ್ಮಾಣ ಮಾಡಿದ್ದಾರೆ ಎಷ್ಟು ಶಾಲಾ ಕಾಲೇಜುಗಳು ನಿರ್ಮಾಣ ಮಾಡಿದ್ದಾರೆ ಅನ್ನೋದನ್ನು ತೋರಿಸಿದರೆ ಅವರ ಮಾತಿಗೊಂದು ಬೆಲೆ ಇರುತ್ತೆ ಇಲ್ಲಾಂತಾದರೆ ಆ ಮಾತಿಗೆ ಬೆಲೆ ಇಲ್ಲ ಇರಲ್ಲ ಸ್ವಾಮೀಜಿಗಳೇ ತಾವು ಚತುರ್ಮಾಸ್ಯದಲ್ಲಿ ದೇರಿ ನಮ್ಮ ವೀಕ್ಷಕರು ರಾಮ ಮಂದಿರದ ಒಂದು ಶಿಲಾನ್ಯಾಸದ ಕಾರ್ಯಕ್ರಮದಲ್ಲಿ ಸಂತೋಷವನ್ನು ಪಡೀಲಿಕ್ಕಿದ್ದಾರೆ ಒಟ್ಟಿನಲ್ಲಿ ಈ ಸಂದರ್ಭದಲ್ಲಿ ದೈಜೋಲ್ ವಾಹಿನಿಯ ಮುಖಾಂತರ ಸಮಸ್ತ ಬಾಂಧವರಿಗೆ ವೀಕ್ಷಕರಿಗೆ ಯಾವ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ ಶತಶತಮಾನದ ಕನಸು ಇವತ್ತು ನನಸಾಗ್ತಾ ಇದೆ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳವರು ಭೂಮಿ ಪೂಜೆ ಮಾಡುವ ಮೂಲಕ ಆ ಮಂದಿರ ನಿರ್ಮಾಣಕ್ಕೆ ಚಾಲನೆಯನ್ನು ಕೊ ಚಾಲನೆಯನ್ನು ನೀಡ್ತಾ ಇದ್ದಾರೆ ನಾವೆಲ್ಲರೂ ಇದರಲ್ಲಿ ತ್ರಿಕರಣಪೂರ್ವಕವಾಗಿ ಭಾಗಿಗಳಾಗಬೇಕು ಆ ಕ್ಷಣವನ್ನು ನಾವು ಆನಂದಿಸಬೇಕು ಸಂಭ್ರಮಿಸಬೇಕು ಭವ್ಯ ಮಂದಿರ ಅದು ಸಾಕಾರವಾಗಬೇಕು ಅದಕ್ಕೋಸ್ಕರ ಶ್ರೀರಾಮ ಮಂತ್ರ ಜಪ ನಿರಂತರವಾಗಿ ನಡೀಬೇಕು ಒಂದು ಮಂದಿರದ ನಿರ್ಮಾಣ ಅಂತಂದದ್ದಾದರೆ ಅದು ಕೇವಲ ನಾಲ್ಕು ಗೋಟೆಗಳ ನಿರ್ಮಾಣ ಅಲ್ಲ ಒಟ್ಟು ನಮ್ಮ ಹಿಂದೂ ಸಮಾಜದ ಪುನರುತ್ಥಾನ ಆಗಬೇಕು ಅದಕ್ಕೆ ಪೂರಕವಾಗಿ ನಮ್ಮ ಪೂರ್ವಿಕರು ನಮಗೆ ಹಾಕಿಕೊಟ್ಟಿರತಕ್ಕಂತಹ ಜೀವನ ಪದ್ಧತಿ ಏನಿದೆ ಉದಾತ್ತವಾದ ಜೀವನ ಪದ್ಧತಿ ಏನಿದೆ ನಮ್ಮ ಸಂಸ್ಕೃತಿ ಏನಿದೆ ಇವತ್ತು ನಾವು ಸಂಸ್ಕೃತಿಗೆ ಬೆನ್ನು ಹಾಕಿ ಯಾವುದೋ ವಿದೇಶಿಯ ಸಂಸ್ಕೃತಿಗೆ ಮಾರು ಹೋಗಿ ಅದನ್ನು ಸಾಕಷ್ಟು ಅನರ್ಭ ಅನರ್ಥವನ್ನು ಅನುಭವಿಸಿ ಆಯಿತು ಇವತ್ತು ಆ ಕೋವಿಡ್ ನೈನ್ಟೀನ್ ಅನ್ನತಕ್ಕಂಥದ್ದು ಇಲ್ಲ ನೀವು ಇಲ್ಲಿ ಹೀಗೆ ಹೋಗ್ತಕ್ಕದ್ದೆಲ್ಲ ಮರಳಿ ಮನೆಗೆ ಬನ್ನಿ ಅಂತ ಹೇಳಿಕೊಂಡು ನಮ್ಮ ಪುರಾತನ ಸಂಸ್ಕೃತಿಗೆ ಮತ್ತೆ ನಮ್ಮನ್ನು ತಂದು ತರ ನಿಲ್ಲಿಸಿದೆ ಇಂತಹ ಒಂದು ಆ ಕೊರೋನಾ ವೈರಸ್ ನಮ್ಮನ್ನು ಹಾಗೆ ತರೋದಲ್ಲ ನಾವು ಸಭಾ ಸಹಜವಾಗಿ ನಮ್ಮ ಪ್ರಾಚೀನ ಜೀವನ ಪದ್ಧತಿಯನ್ನು ಉದಾತ್ತ ಸಂಸ್ಕೃತಿಯನ್ನು ನಾವು ಬೆಳೆಸ್ಕೊಂಡೇ ಬೆಳೆಸ್ಕೊಂಡು ಹೋಗಬೇಕು ಇದು ನಮ್ಮ ಆಶಯ ರಾಮ ಮಂದಿರ ಇದರ ಶಿಲಾನ್ಯ ಕಾರ್ಯಕ್ರಮ ಆಗಸ್ಟ್ ಐದರಂದು ಈ ನಿಟ್ಟಿನಲ್ಲಿ ವಿಶೇಷ ಸಂದರ್ಶವನ್ನು ತೀರ್ಥ ಸ್ವಾಮೀಜಿಗಳು ಪೇಜವರ ಮಠದ ಕಿರಿಯ ಸ್ವಾಮೀಜಿಗಳೊಂದಿಗೆ ವೀಕ್ಷಕರೇ ನಾವು ಇಷ್ಟರೊಟ್ಟಿಗೆ ಮಾತಾಡ್ತಿದ್ದೆವು ಸ್ವಾಮೀಜಿಯವರೇ ತಾವು ನಮ್ಮ ವಾಹಿನಿಯ ಮೂಲಕ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟು ನಾವು ಇದ್ದ ಸ್ಥಳದಿಂದ ಈ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಹೇಗೆ ಮನಸ್ಸುಪೂರ್ವಕವಾಗಿ ಭಾಗವಹಿಸಬೇಕೆಂಬುದಾಗಿ ಹೇಳಿದ್ದೀರಿ ಸಂದೇಶವನ್ನು ಕೊಟ್ಟಿದ್ದೀರಿ ಮತ್ತು ಸಾಕಷ್ಟು ವಿಚಾರವನ್ನು ಸಾಕಷ್ಟು ಬೆಳಕನ್ನು ರಾಮ ಮಂದಿರ ಮುಂದೆ ಹೇಗೆ ಆಗಲಿಕ್ಕೆ ಇದರ ಬಗ್ಗೆ ತಾವು ಕೊಟ್ಟಿದ್ದೀರಿ ಈ ಜ್ಞಾನವನ್ನು ಮತ್ತು ಈ ಬೆಳಕನ್ನು ಮತ್ತು ಈ ಮಾಹಿತಿಯನ್ನು ಕೊಟ್ಟದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ತಮಗೆ ಹಾರ್ದಿಕವಾಗಿ ನಮಿಸ್ತೇನೆ ಮತ್ತು ಪಾದಗಳಿಗೆ ಇರುಗುತ್ತೇನೆ ಆತ್ಮೀಯ ವೀಕ್ಷಕರೇ ಇದು ಇಂದಿನ ವಿಶೇಷ ಸಂದರ್ಶನ ಮುಂದಿನ ವಿಶೇಷ ಸಂದರ್ಶನದೊಂದಿಗೆ ಮತ್ತೊಮ್ಮೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ